ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಭಾರತ ದೇಶದ ಕಾನೂನಿನಲ್ಲಿ ಬ್ಯಾನ್ ಅನ್ನೋ ಪದನೇ ಇಲ್ಲ. ಯಾರಿಗ್ಯಾರು ಬ್ಯಾನ್ ಮಾಡೋಕ್ಕಾಗಲ್ಲ. ಬ್ಯಾನ್ ಮಾಡಬೇಕಾದ್ರೆ ಅದು ಸರ್ಕಾರದಲ್ಲೂ ಆ ಕಾನೂನು ಇಲ್ಲ, ಯಾವುದೇ ಒಬ್ಬ ವ್ಯಕ್ತಿನ ಬ್ಯಾನ್ ಮಾಡೋದಕ್ಕೋಸ್ಕರ. ಸೊ ಆ ಪದ ಬಿಟ್ಟು ಬೇರೆ ಏನು ಮಾಡಬೇಕು ಅನ್ನೋದನ್ನ ನಾವು ಆಲೋಚನೆ ಮಾಡ್ತೀವಿ. ವಾಣಿಜ್ಯ ಮಂಡಳಿ ಕೂತ್ಕೊಂಡು ಫಸ್ಟು ಅಧ್ಯಕ್ಷರು ಹೇಳಿದಾಗ ಇವತ್ತು FIR ಆಗಿದೆ, ಚಾರ್ಜ್ ಶೀಟ್ ಫೈಲ್ ಮಾಡಲಿ, ಮುಂದಿನ ದಿನಗಳಲ್ಲಿ ಯಾರು ತಪ್ಪಿತಸ್ಥರು ಏನು ಎತ್ತ ಅಂತ ನೋಡಿಕೊಂಡು ನಾವೆಲ್ಲ ಒಟ್ಟಾಗಿ ಕೂತ್ಕೊಂಡು ಚರ್ಚೆ ಮಾಡಿ ನಿರ್ಣಯ. ನನ್ನ ಮಾತು ಹೇಳ್ತೀನಿ, ಬೇರೆ ನಿರ್ಮಾಪಕರ ಬಗ್ಗೆ ನಾವು ಯಾರು ಯೋಚನೆ ಮಾಡಬೇಕು, ಯಾರ್ಯಾರು ಎಷ್ಟು ಬಂಡವಾಳ ಹಾಕಿದ್ದಾರೆ, ಏನು ಹಾಕಿದ್ದಾರೆ, ನಮಗೂ ಯಾರಿಗೂ ಗೊತ್ತಿಲ್ಲ. ಸೊ ಇದು ಏನಾಗಿದೆ, ಎಲ್ಲವೂ ಮಾಧ್ಯಮದ ಮುಖಾಂತರ ನಾವು ನೋಡ್ತಿದ್ದೀವಿ. ಇವನ್ನ ನಾವು ಯಾರು ಹೋಗಿ ಇನ್ಡೆಪ್ತ್ ಆಗಿ ಒಳಗಡೆ ಏನು ನಡೀತಿದೆ, ಪೊಲೀಸ್ನವ್ರು ಏನು ಎನ್ಕ್ವೈರಿ ಮಾಡ್ತಾರೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ದಯವಿಟ್ಟು ಒಂದು 4 ದಿವಸ ಕಾಲಾವಕಾಶ ಕೊಡಿ ಅಧ್ಯಕ್ಷರ. ಸರ್ ಕನ್ನಡ ಚಿತ್ರರಂಗ ಅಂತ 100% ಇವಾಗ ಅದಕ್ಕೆ ಬಂದು ಇಲ್ಲಿ ಕ್ಷಮಾಪಣೆ ಕೇಳಿದೀವಲ್ಲ ಸರ್, ಮನೆಯವ್ರನ್ನ ನಾವೇ ಅಲ್ಲಿ ಕ್ಷಮಾಪಣೆ ಕೇಳಿದೀವಲ್ಲ ಸರ್. ಇಡೀ ನಮ್ಮ ವಾಣಿಜ್ಯ ಮಂಡಳಿ ಪೂರ್ತಿ ಬಂದಿದೆ, ಕ್ಷಮಾಪಣೆ ಕೇಳ್ತಿದ್ದೀವಿ. ಮತ್ತೊಮ್ಮೆ ಮಾಧ್ಯಮ ಮುಖಾಂತರ ಇದಿರೋ ಅತ್ಯಾಚಾರಕ್ಕೆ ದಯವಿಟ್ಟು ಕ್ಷಮಿಸಿ. ಬ್ಯಾನ್ ಬದಲು ಅಸಹಕಾರ ಮಾಡ್ತೀರಾ ಅಂತ ಅದೇ ಹೇಳಿದ್ನಲ್ಲ ಸರ್, ಇವಾಗ ಯಾವ್ಯಾವ ನಿರ್ಮಾಪಕರು ಸಿಕ್ಕಾಕೊಂಡಿದ್ದಾರೆ, ಏನು ನಡೀತಿದೆ ಅಂತ ನಾವು ನೋಡ್ಕೊಂಡೆ ನಾವು ತೀರ್ಮಾನ ಮಾಡಬೇಕಾಗತ್ತೆ. ಏಕ್ದಮ್ ನಮ್ಗೆ ಯಾರಿಗೂ ಅದ್ರದ್ದು ರೈಟ್ಸ್ ಇಲ್ಲ ಸರ್, ಅವ್ರದ್ದು ನಾವು ಯೋಚನೆ ಮಾಡಬೇಕಲ್ಲ ಸರ್. ಈಗ ಹೆಂಗೋ ಒಂದು ಚಿತ್ರ ನಡೀತಿದೆ, 3-4 ಜನ ಅಡ್ವಾನ್ಸ್ಗಳು ಕೊಟ್ಟಿದ್ದಾರೆ, ಅವ್ರುಗಳನ್ನ ನಾವು ಕರೆಸಿ ಮಾತಾಡಬೇಕಲ್ಲ ಸರ್. ಯಾಕಂದ್ರೆ ಚಿತ್ರ ಅರ್ಧಂಬರ್ಧ ಆಗಿದೆ ಅಲ್ವಾ, ಈಗ ಹೆಂಗೆ ಇದನ್ನು ಮಾಡೋಕ್ಕಾಗುತ್ತೆ ನೋಡೋಣ ಸರ್. ಮುಂದಿನ ದಿನಗಳಲ್ಲಿ ಏನು ನಾವು ಆ್ಯಕ್ಷನ್ ತಗೋಬೇಕತ್ತೆ ಎಲ್ಲ ಸೇರಿ ತೀರ್ಮಾನ.